ಅಲ್ಲಿ ಟಿವಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಮಾಹಿತಿಗಳಿಗೆ ಬೆಲ್ ಐಕಾನ್ ಅನ್ನು ಒತ್ತಿ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಅಂಜನ್ ಮಾತಾಡ್ತಾ ಇರೋದು. ವೆಲ್ಕಮ್ ಬ್ಯಾಕ್ ಟು ಹಳ್ಳಿ ಟಿವಿ. ಇವತ್ತಿನ ವಿಡಿಯೋ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ನ್ಯೂಸನ್ನು ತೊಗೊಂಡು ಬಂದಿದ್ದೀನಿ. ಅದು ಬೇರೆ ಯಾವುದೂ ಇಲ್ಲ, ಯಾಕೆ ನಮ್ಮ ಕನ್ನಡ ಚಿತ್ರಗಳು ಹಣ ಗಳಿಸ್ತಾ ಇಲ್ಲ. ನಮ್ಮ ಕನ್ನಡ ಚಿತ್ರರಂಗ ಶುರುವಾಗಿದ್ದು 1933. ನಂತರ 1934 ಕನ್ನಡದ ಮೊದಲ ಸಿನಿಮಾ ರಿಲೀಸ್ ಆಯಿತು, ಅದೇ ಸತಿಸುಲೋಚನ. ಈ ಒಂದು ಚಿತ್ರದಲ್ಲಿ ಸೃಜನ್ ಲೋಕೇಶ್ ಅವರ ತಾತರಾದ ಸುಬ್ಬಯ್ಯ ನಾಯ್ಡು ಅವರು ನಾಯಕ ನಟರಾಗಿ ಅಭಿನಯಿಸಿದ್ದಾರೆ. ಹಾಗೆ ಈ ಒಂದು ಚಿತ್ರವನ್ನು ವರ್ಧರಾವ್ ಅವರು ನಿರ್ದೇಶನವನ್ನು ಮಾಡಿದ್ದಾರೆ. ಹೀಗೆ ಮುಂದುವರೆದಂತೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೊಳ್ಳೆಯ ಸಿನಿಮಾಗಳು ಮೂಡಿಬಂದವು, ಹಾಗೆ ಹಲವಾರು ಭಾಷೆಗಳಲ್ಲಿ ರೀಮೇಕ್ ಕೂಡ ಆದವು. ಹಾಗೆ ಕಾಲಕ್ರಮೇಣವಾಗಿ ನಮ್ಮ ಕನ್ನಡ ಚಿತ್ರರಂಗ ಬೆಳೆಯುತ್ತಾ ಬಂದಿದೆ. ಹಾಗೆ ನಮ್ಮ ಹಿಂದಿನ ಕಾಲದ ಸಿನಿಮಾಗಳು ವರ್ಷಕ್ಕೆ 6-7 ಸಿನಿಮಾಗಳು ಬರ್ತಾ ಇದ್ವು, ಆದರೆ ಈಗ ದಿನಕ್ಕೆ 6-7 ಸಿನಿಮಾಗಳು ರಿಲೀಸ್ ಆಗ್ತಾ ಇದ್ದಾವೆ. 2016 ಜುಲೈ ತಿಂಗಳಲ್ಲಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ದಿನಕ್ಕೆ 6 ಸಿನಿಮಾಗಳು ರಿಲೀಸ್ ಆಗಿವೆ. ಹೀಗೆ ನಮ್ಮ ಕನ್ನಡ ಚಿತ್ರರಂಗವು ಬೆಳೀತಾ ಬರ್ತಾ ಇದೆ. ಹಾಗೆ ಪರಭಾಷೆಯ ಚಿತ್ರಗಳು ನಮ್ಮ ಕರ್ನಾಟಕದಲ್ಲಿ ತುಂಬ ಪ್ರದರ್ಶನ ಕಾಣ್ತಾ ಇದೆ, ಹಾಗೆ ಅದನ್ನು ನೋಡುವ ಜನರು ಕೂಡ ಜಾಸ್ತಿ ಆಗಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಚಿತ್ರಗಳೇ 100 ಡೇಸ್ ಕಾಣ್ತಾ ಇಲ್ಲ, ಅಂಥದ್ರಲ್ಲಿ ಪರಭಾಷೆಯ ಚಿತ್ರಗಳು ನಮ್ಮ ಕರ್ನಾಟಕದಲ್ಲಿ 100 ಡೇಸ್ ಆಗ್ತಾ ಇದೆ. ಪರವಾಗಿಲ್ಲ, ಬೇರೆ ಭಾಷೆಯನ್ನು ಕೂಡ ಪ್ರೀತಿಸೋಣ. ಯಾಕಂತಂದರೆ ನಮ್ಮ ಕರ್ನಾಟಕದ ಹೆಸರಾಂತ ಸ್ಟಾರ್ ನಟರುಗಳಾದ ಸುದೀಪ್, ಉಪೇಂದ್ರ, ಶಿವರಾಜ್ ಕುಮಾರ್, ಪುನೀತ್ ರಾಜ್ಕುಮಾರ್, ದರ್ಶನ್ ಇನ್ನು ಮುಂತಾದವರುಗಳ ಚಿತ್ರಗಳು ಬೇರೆ ಭಾಷೆಯಲ್ಲೂ ಕೂಡ ಪ್ರದರ್ಶನ ಕಂಡಿದೆ. ಮುಖ್ಯವಾಗಿ ನಮ್ಮ ಕನ್ನಡ ಸಿನಿಮಾಗಳು ವಾರಕ್ಕೆ 3-4 ಬರ್ತಾ ಇದ್ದರೆ, ಬೇರೆ ಪರಭಾಷೆಯ ಚಿತ್ರಗಳು ನಮ್ಮ ಕರ್ನಾಟಕದಲ್ಲಿ 6-7 ಸಿನಿಮಾಗಳು ಪ್ರದರ್ಶನವಾಗ್ತಾ ಇದೆ. ಮುಖ್ಯವಾಗಿ ನಮ್ಮ ಕರ್ನಾಟಕದಲ್ಲಿ 700-800 ಚಿತ್ರಮಂದಿರಗಳಿವೆ. ಹಾಗೆ ಆಂಧ್ರ ಪ್ರದೇಶದಲ್ಲಿ 2,500-3,000 ಚಿತ್ರಮಂದಿರಗಳಿವೆ. ತಮಿಳುನಾಡಿನಲ್ಲಿ 3,000-3,500 ಚಿತ್ರಮಂದಿರಗಳಿವೆ. ಹಿಂದಿಯಲ್ಲಿ 3,000-4,000 ಚಿತ್ರಮಂದಿರಗಳಿವೆ. ಬೇರೆ ರಾಜ್ಯಗಳಿಗೆ ಹೋಲಿಸಿದರೆ ನಮ್ಮ ಕರ್ನಾಟಕದಲ್ಲಿ ಕಡಿಮೆ ಚಿತ್ರಮಂದಿರಗಳಿವೆ. ಮುಖ್ಯವಾಗಿ ನೀವು ತಿಳ್ಕೋಬೇಕಾಗಿರೋದು ಏನಂದರೆ ವೀಕ್ಷಕರೇ, ನಮ್ಮ ಕರ್ನಾಟಕದ ಸ್ಟಾರ್ ನಟರು ಅಭಿನಯಿಸಿದ ಸಿನಿಮಾಗಳೇನಾದರೂ ರಿಲೀಸ್ ಆದರೆ 500-600 ಥಿಯೇಟ್ರ್ಗಳು ಬುಕ್ ಆಗ್ತವೆ. ಅಂದರೆ ಇನ್ನು ಮಿಕ್ಕಿರೋದು 100-200 ಥಿಯೇಟ್ರ್ಗಳು ಫ್ರೀ ಇರುತ್ತೆ. ಆ ಟೈಮ್ನಲ್ಲಿ ನಮ್ಮ ಹೊಸಬರು ಅಂದರೆ ಈಗ ತಾನೇ ಹೆಸರು ಮಾಡಬೇಕು ಅಂಥೇಳಿ ಬರುವಂತಹ ನಟರಗಳ ಸಿನಿಮಾ ರಿಲೀಸ್ ಮಾಡಬೇಕು ಅಂದರೆ ಆಗಲ್ಲ. ಯಾಕಂತಂದರೆ ಪರಭಾಷೆಯ ಚಿತ್ರಗಳಿಗೆ ಆ ಒಂದು 100-200 ಚಿತ್ರಮಂದಿರಗಳು ಫಿಲ್ ಆಗ್ತವೆ. ಆಗ ನಮ್ಮ ಹೊಸಬರಿಗೆ ಚಾನ್ಸ್ ಸಿಗಲ್ಲ. ಈ ಒಂದು ಸಂದರ್ಭದಲ್ಲಿ ಹೇಗೆ ದುಡ್ಡು ಮಾಡುತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿ? ನನಗೆ ನೀವು ಪ್ರಶ್ನೆಯನ್ನು ಕೇಳ್ಬೋದು ವೀಕ್ಷಕರೇ, ಏನಂದರೆ ಬೇರೆ ಭಾಷೆಯ ಚಿತ್ರಗಳು ನಮ್ಮ ಕಡೆ ರಿಲೀಸ್ ಆಗ್ತಾ ಇದೆ, ನಮ್ಮ ಚಿತ್ರಗಳು ಅಲ್ಲಿ ಯಾಕೆ ರಿಲೀಸ್ ಆಗ್ತಾ ಇಲ್ಲ ಅಂತ ನೀವು ಕೇಳ್ಬೋದು. ಯಾಕಂದರೆ ಅದು ಸಾಧ್ಯವಾಗಲ್ಲ. ಇತ್ತೀಚೆಗೆ ನಮ್ಮ ಅಯೋಗ್ಯ ಚಿತ್ರವನ್ನು ಬೇರೆ ಭಾಷೆ ಅಂದರೆ ನಮ್ಮ ಬೇರೆ ರಾಜ್ಯದಲ್ಲಿ ರಿಲೀಸ್ ಮಾಡಬೇಕು ಅಂತ ಹೇಳಿದಾಗ ಅವರು 100+ ರೂಲ್ಸ್ಗಳನ್ನು ಹಾಕಿ ಅವರು ರಿಲೀಸ್ ಮಾಡೋಕ್ಕೆ ಬಿಡಲಿಲ್ಲ. ತಿಳ್ಕೊಳ್ಳಿ ವೀಕ್ಷಕರೇ, ಅವರ ಭಾಷೆನ ನಮ್ಮ ಕರ್ನಾಟಕದಲ್ಲಿ ನೋಡಿ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ, ಆದರೆ ನಮ್ಮ ಭಾಷೆನ ಅವರ ಬೇರೆ ರಾಜ್ಯಗಳಲ್ಲಿ ರಿಲೀಸ್ ಮಾಡೋದಕ್ಕೆ ಅವ್ರು ಸಪೋರ್ಟ್ ಮಾಡ್ತಾ ಇಲ್ಲ. ಹಾಗಾಗಿ ನೀವೆಲ್ಲ ತಿಳ್ಕೊಬೇಕಾಗಿರೋದು ಏನಂತಂದರೆ, ನಮ್ಮ ಕನ್ನಡ ಚಿತ್ರಗಳು ಯಾಕೆ ದುಡ್ಡು ಮಾಡ್ತಾ ಇಲ್ಲ ಅರ್ಥ ಆಗಿದೆ ಅಂತ ಅಂದ್ಕೋತೀವಿ. ಯಾಕಂದರೆ ನಮ್ಮ ಚಿತ್ರಗಳಿಗೇ ಥಿಯೇಟ್ರ್ ಸಾಲ್ತಾ ಇಲ್ಲ, ಅಂಥದ್ರಲ್ಲಿ ಪರಭಾಷೆಯ ಚಿತ್ರಗಳಿಗೆ ಥಿಯೇಟ್ರನ್ನು ಕೊಟ್ಟು ಅಂಥದ್ರಲ್ಲೂ ನಮ್ಮ ಈಗ ಹೊಸದಾಗಿ ಬರ್ತಾ ಇರುವಂತಹ ನಟರಿಗಂತೂ ಥಿಯೇಟ್ರ್ಗಳೇ ಸಿಗ್ತಾ ಇಲ್ಲ. ಈಗಿರೋ ಟೈಮ್ನಲ್ಲಿ ನಮ್ಮ ಚಿತ್ರ ತಂಡಗಳು ಹೇಗೆ ದುಡ್ಡು ಮಾಡ್ತವೆ ಅಲ್ವಾ? ಅದಕ್ಕೆ ಮೊದಲ ಆದ್ಯತೆ ನಮ್ಮ ಕನ್ನಡ ಚಿತ್ರಗಳಿಗೆ ಕೊಡಿ, ಆಮೇಲೆ ಬೇರೆ ಚಿತ್ರಗಳಿಗೆ ಕೊಡಿ ಅಂತ ಹೇಳಿ ನಾನು ಈ ವಿಡಿಯೋ ಮೂಲಕ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಪರಭಾಷೆಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀರೋ ಅದನ್ನು ಮೊದಲು ನಮ್ಮ ಭಾಷೆಗೆ ಕೊಡಿ. ಯಾಕಂತಂದರೆ ನಮ್ಮ ಕರ್ನಾಟಕದಲ್ಲಿರುವಂತಹ ಥಿಯೇಟ್ರ್ಗಳು ಕಮ್ಮಿ ಇದೆ ಅಂತ, ಅದರಲ್ಲೂ ಹೊಸಬರಿಗಂತೂ ಚಾನ್ಸ್ ಸಿಗ್ತಾ ಇಲ್ಲ. ದಯವಿಟ್ಟು ನಮ್ಮ ಚಿತ್ರಗಳಿಗೆ ಮೊದಲ ಆದ್ಯತೆ ಕೊಡಿ, ಆ ನಂತರ ಪರಭಾಷೆಯ ಚಿತ್ರಗೆ ಆದ್ಯತೆಯನ್ನು ಕೊಡಿ ಅಂಥೇಳಿ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಹ್ಯಾಂಡ್ಸೆಟ್ ಮಾತಾಡ್ತಾ ಇರೋದು. ಇನ್ನೊಂಚೂರು ಮುಂದೆ ಹಾಕೊಂಬಿಡಲ್ಲ ವೈರು, ಸಾಕಾ ಮಡಿಸ್ಲ ತೋಳು, ಜಿಮ್ ಮಾಡಿದ್ದೀನಿ ಅಂತ ಕಾಣಿಸ್ಲಿ. ಇನ್ನೊಂದು ವಿಷಯ, ಮುಖ್ಯವಾಗಿ ಕನ್ನಡ ಸಿನಿಮಾ ಕನ್ನಡ
ನೀವು ನನಗೆ ಒಂದು ಪ್ರಶ್ನೆಯನ್ನು ಕೇಳ್ಬೋದು ವೀಕ್ಷಕರೇ, ಏನಂದರೆ ಅಲ್ಲಿರೋ ಭಾಷೆಯ ಸಿನಿಮಾಗಳು ಇಲ್ಲಿ ಯಾಕಂದರೆ ಅದು ಸಾಧ್ಯವಾಗಲ್ಲ. ಯಾಕಂದರೆ ನಮ್ಮ ಅಯೋಗ್ಯ ಸಿನಿಮಾ ರಿಲೀಸ್ ಮಾಡಬೇಕು ಅಂತೇಳಿ ಹೋದಾಗ ನೂರಾರು ರೂಲ್ಸ್ಗಳನ್ನು ತಗ ಅಷ್ಟಕ್ಕೆ ತಗ ಗುರು, ಇನ್ನೊಂದು ಹೇಳ್ತೀನಿ ಕಟ್ ಮಾಡಿ ತಗ. ಕೊಟ್ಟಾಗ ನಮ್ಮ ಚಿತ್ರ ಮೊದಲ ಆದ್ಯತೆ ಕೊಡಿ, ಆ ನಂತರ ಪರಭಾಷೆಯ ಚಿತ್ರಗೆ ಆದ್ಯತೆಯನ್ನು ಕೊಡಿ ಅಂತ ಹೇಳಿ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ.